ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಆಗಮಿಸಿದೆ. ಸಿಐಡಿ ಕಚೇರಿಗೆ ಹಾಸಿಗೆಯನ್ನ ಕೂಡ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸದ್ಯ ಸಿಐಡಿ ಕಚೇರಿಯಲ್ಲಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಮುಂದಾಗುವಂತಹ ಡೆವಲಪ್ಮೆಂಟ್ಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾರೆ. ಸಿಐಡಿ ಕಚೇರಿಗೆ ಹಾಸಿಗೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ರೇವಣ್ಣ ಮಲಗೋಕೆ ಹೊಸ ಬೆಡ್ ಹಾಗೆ ಬೆಡ್ಶೀಟ್ ನ ತೆಗೆದುಕೊಂಡು ಬಂದಿದ್ದಾರೆ. ಪೊಲೀಸ್ ಜೀಪ್ ನಲ್ಲಿ ಬೆಡ್ ಹಾಗೆ ಬೆಡ್ಶೀಟ್ ನ ತಂದಿದ್ದಾರೆ ಅಧಿಕಾರಿಗಳು. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್ ನ ಕೂಡ ಕರೆಸಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಐಡಿ ಕಚೇರಿಗೆ ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಮುಂಜಾಗ್ರತಾ ಕ್ರಮವಾಗಿ ಎಸ್ಐಟಿ ಅಧಿಕಾರಿಗಳು ಆಂಬ್ಯುಲೆನ್ಸ್ ನ ಕೂಡ ಕರೆಸಿಕೊಂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಆಂಬ್ಯುಲೆನ್ಸ್ ನ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಮೆಡಿಕಲ್ ಟೆಸ್ಟ್ ನಡೆಯುವಂತಹ ಸಾಧ್ಯತೆ ಇದೆ. ಇವತ್ತಿಡೀ ದಿನ ನಡೆದಿರುವಂತಹ ಬೆಳವಣಿಗೆಗಳು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಈ ರಾಜ್ಯದ ಮಾಜಿ ಸಚಿವ, ಈ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮಗ ಎಚ್ ಡಿ ರೇವಣ್ಣ ಅವರನ್ನ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿಗಳ ನಿವಾಸದಿಂದಾನೇ ಅರೆಸ್ಟ್ ಮಾಡಲಾಯಿತು. 6:45 ಸುಮಾರಿಗೆ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಯಾವಾಗ ಅಂದ್ರೆ ಅವರು ಸಲ್ಲಿಕೆ ಮಾಡಿದ್ದಂಥ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಎಚ್ ಡಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿರ್ತಾರೆ. ಅವರ ಪರ ವಕೀಲರು ಹಲವು ಅಂಶಗಳನ್ನ ಆಧಾರವಾಗಿಟ್ಕೊಂಡು ತಮ್ಮ ವಾದವನ್ನ ಕೂಡ ಮಂಡನೆ ಮಾಡಿರ್ತಾರೆ. ಎಸ್ಐಟಿ ವಿಚಾರಣೆಗೆ ನನ್ನ ಕಕ್ಷಿದಾರರು ಹಾಜರಾಗಬೇಕು ಅಂದ್ರೆ ಅವರಿಗೆ ರಕ್ಷಣೆಯನ್ನ ನೀಡಬೇಕು, ಮಧ್ಯಂತರ ಜಾಮೀನನ್ನಾದರೂ ಕೋರ್ಟ್ ನೀಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿರ್ತಾರೆ. ಆದ್ರೆ ಕೋರ್ಟ್ ಮಧ್ಯಂತರ ಜಾಮೀನು ಅರ್ಜಿಯನ್ನ ವಜಾ ಮಾಡುತ್ತೆ. ಯಾವಾಗ ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಗುತ್ತೋ ನ್ಯಾಯಾಲಯದಿಂದ, ಆ ಕ್ಷಣಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ಈ ನಿವಾಸಕ್ಕೆ ಎಂಟರ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.